ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿ ಅವರು 2021 ಇನ್ನೂ ಒಂದು ಶತಕ ಕೂಡ ಬಾರಿಸಿಲ್ಲ. ಯಾವಾಗ ಬರುತ್ತೆ ವಿರಾಟ್ ಕೊಹ್ಲಿ ಬ್ಯಾಟಿಂದ ಶತಕ ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಕೊನೆ ಗಂಟೆ ನೋಡಿ. ನಿಮ್ಗೇನೋ ಇಷ್ಟ ಆಯಿತು ಈ ವಿಡಿಯೋ ಅಂದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾವತ್ತು ಫ್ರೀ ಇರುತ್ತೆ ಲೈಕು ಶೇರು ಕಮೆಂಟ್ ಮಾಡ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ ಮೇಲೆ. ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅಂತಲೇ ನೆನಪಿಗೆ ಬರೋದೇನಪ್ಪ ಅಂದರೆ ರನ್ಸ್ಗಳು, ರನ್ ಮಿಷಿನ್ ಅಂತಲೇ ಹೆಸರುವಾಸಿ. 6 ಮಿಷಿನ್, 4 ಮಿಷಿನ್ ನೋಡಿರ್ತೀರಾ, ಅದೇ ಥರ ಇವರು ರನ್ಸ್ ಮಿಷಿನ್. ಆದರೆ 2021 ಇವರ ಎಲ್ಲ ಮ್ಯಾಚಸ್ಸು ಸೂಪರ್ವಾಗಿ ಆಡಿದ್ದಾರೆ, ಆದರೆ ಇನ್ನೂ ಒಂದು ಶತಕ ಕೂಡ ಬಾರಿಸಿಲ್ಲ. ಎಲ್ಲ ಪ್ಲೇಯರು ಬಾರಿಸಿದ್ದಾರೆ, ನಿಮಗೆ ಪ್ರತಿಯೊಬ್ಬರು ಪೂಜಾರ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ರಿಷಭ್ ಪಂತ್ ಆಗಿರಲಿ, ಮತ್ತು ರವಿಚಂದ್ರನ್ ಅಶ್ವಿನ್ ಬಾರಿಸಿದರೆ. ಇನ್ನು ವಿರಾಟ್ ಕೊಹ್ಲಿ ಬ್ಯಾಟಿಂದ ಒಂದು ಶತಕ ಕೂಡ ಬಂದಿಲ್ಲ. ಟೆಸ್ಟಲ್ಲೂ ಬಂದಿಲ್ಲ, ODIಯಲ್ಲೂ ಬಂದಿಲ್ಲ, T20 ಕೂಡ ಬಂದಿಲ್ಲ, IPLಲ್ಲೂ ಕೂಡ ಒಂದು ಶತಕ ಇನ್ನೂ ಕೂಡ ಅವರು ಬಾರಿಸಿಲ್ಲ. ಈ ವರ್ಷದ ಲೆಕ್ಕಾಚಾರಗಳಪ್ಪ, ಯಾವಾಗ ಬಾರಿಸ್ತಾರೆ ವಿರಾಟ್ ಕೊಹ್ಲಿ ಬ್ಯಾಟಿಂದ ಶತಕ ಅಂದರೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂದ ಶತಕ ಬರೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಅಗೇನ್ಸ್ಟ್ ನ್ಯೂಜಿಲೆಂಡ್ ಚೆನ್ನಾಗಿ ಆಡ್ತಾರೆ. ಇಂಗ್ಲೆಂಡ್ ಪಿಚ್ಚಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗು ತುಂಬಾ ಚೆನ್ನಾಗಿದೆ. ಅಭಿಮಾನಿಗಳು ಎಲ್ಲರೂ ಕೂಡ ಕಾಯ್ತಿದ್ದಾರೆ, ಟ್ರೋಫಿನೂ ಎತ್ಕೊಬೇಕು, ಪ್ಲಸ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಗೆಲ್ಲಬೇಕು, ಪ್ಲಸ್ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಕೂಡ ಬಾರಿಸಿದರೆ ಡ್ರೀಮ್ ಕಮ್ ಟ್ರೂ ಅಪ್ಪ. ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಗೂ ಕೂಡ ಕಾಯ್ತಾ ಇರ್ತಾರೆ ಯಾವಾಗ ನಂಬ ಸೆಂಚುರಿ ಹೊಡಿತಾರೆ. ಅವ್ರಿಗೆ ಉತ್ತರ ಕೊಡೋಕ್ಕೆ ವಿರಾಟ್ ಕೊಹ್ಲಿ ರೆಡಿ ಇದ್ದಾರೆ. ಈ ಗದ್ದೆನ ಗೆಲ್ಲೋಕ್ಕೆ ವಿರಾಟ್ ಕೊಹ್ಲಿ ರೆಡಿ ಆಗಿದ್ದಾರೆ ಗಾಯ್ಸ್. ಸೂಪರ್ ಅಲ್ವಾ, ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸೋಕ್ಕೆ ರೆಡಿ ಆಗಿದ್ದಾರೆ. June 18 to 22 ಗಂಟ WTC ಫೈನಲ್ಸ್ ನಡೀತೆ. ಫೈನಲ್ಸಲ್ಲಿ ಮೊದಲನೇ ದಿವಸದಲ್ಲೇ ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸೋ ನಿರೀಕ್ಷೆ ತುಂಬಾ ಚೆನ್ನಾಗಿದೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ನಾವು ಕೊಡೋ ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೂಪರ್ ಸ್ಪೀಡಾಗಿ ಬರ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಹೀಗೆ ಇರಲಿ.